ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 228 ಮತ್ತು 229. ನೂತನ ಸೃಷ್ಟಿಯ ದೀಕ್ಷಾಸ್ಥಾನ, ದ ಬ್ಯಾಪ್ಟಿಸಮ್ ಆಫ್ ದ ನ್ಯೂ ಕ್ರಿಯೇಷನ್. ದೀಕ್ಷಾಸ್ಥಾನದ ಕ್ರಮ ಮತ್ತು ಸಂಕೇತಗಳ ಬಗ್ಗೆ ಬಹಳಷ್ಟು ವ್ಯತ್ಯಾಸ ಮತ್ತು ಗೊಂದಲಕರ ಆಲೋಚನೆಗಳು ಇರುವುದಾದರೂ, ಹೊಸ ಒಡಂಬಡಿಕೆಯು ನಮಗೆ ದೀಕ್ಷಾಸ್ಥಾನದ ಬಗ್ಗೆ ಬೋಧಿಸುವುದಾದರೂ ಏನು ಎಂದು ಅರ್ಥ ಮಾಡಿಕೊಳ್ಳುವಲ್ಲಿ ಕ್ರೈಸ್ತ ಜನರೆಲ್ಲರೂ ಒಂದೇ ಘಟಕವಾಗಿದ್ದಾರೆ. ಅಪೋಸ್ತಲರುಗಳು ಪ್ರಸ್ತಾಪಿಸಿರುವ ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸದಿಂದ ಬಿದ್ದು ಹೋಗುವುದು 2ನೇ ಶತಮಾನದ ವೇಳೆಗೆ ಸಾಕಷ್ಟು ಮುಂದುವರೆದಿದ್ದು, ದೀಕ್ಷಾಸ್ಥಾನದ ಬಗ್ಗೆ ಮೂಢನಂಬಿಕೆಯ ದೃಷ್ಟಿಕೋನಗಳು ಸಾಮಾನ್ಯ ಸಭೆಯಲ್ಲಿ ಆ ವೇಳೆಗೆ ತಮ್ಮ ನಿಯಂತ್ರಣವನ್ನು ಸಾಧಿಸಿದ್ದವು. ನೀರಿನ ದೀಕ್ಷಾಸ್ಥಾನವು ಹಿಂದಿನ ಪಾಪಗಳನ್ನೆಲ್ಲ ಪರಿಹರಿಸಿ ಜನರನ್ನು ದೇವರ ಅನ್ಯೋನ್ಯತೆಗೆ ತರುವುದು ಮಾತ್ರವಲ್ಲದೆ ಬೇರೆ ರೀತಿಯಲ್ಲಿ ದೊರೆಯದ ಕೃಪೆ ಕರುಣೆಯನ್ನು ಕ್ರಿಸ್ತನ ಸಭೆಯ ಸದಸ್ಯರಿಗೆ ದೇವರಿಂದ ಉಂಟು ಮಾಡುವುದಾಗಿದೆ ಎಂದು ಭಾವಿಸಲಾಗಿತ್ತು. ಆದುದರಿಂದ ಪ್ರಾರಂಭದ ದಿನಗಳಲ್ಲಿ ನಂಬಿಗಸ್ತರು ತಾವು ದೀಕ್ಷಾಸ್ಥಾನವನ್ನು ಪಡೆಕೊಳ್ಳುವುದಲ್ಲದೆ ಅವರು ಶಿಶುಗಳಿಗೂ ದೀಕ್ಷಾಸ್ಥಾನವನ್ನು ಕೊಡಿಸುತ್ತಿದ್ದರು. ಶಿಶುಗಳು ವಿಶ್ವಾಸವಿಡುವುದಾಗಲಿ ಅಥವಾ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದಾಗಲಿ ಸಾಧ್ಯವಿಲ್ಲದ ಕಾರಣ ತಂದೆ ತಾಯಿಗಳಲ್ಲದ ಇತರರು ಆತ್ಮಿಕ ತಂದೆ ತಾಯಿಗಳನ್ನಾಗಿ ಏರ್ಪಡಿಸಿಕೊಳ್ಳುವ ವ್ಯವಸ್ಥೆ ಸಹ ಇತ್ತು. ಆ ಮಕ್ಕಳು ದೇವರ ಮೇಲೆ ವಿಶ್ವಾಸವಿರಿಸುತ್ತಾರೆ ಮತ್ತು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ ಎಂಬುದಾಗಿ ವಿಧಿಯುಕ್ತವಾಗಿ ಅವರುಗಳು ಪ್ರಮಾಣ ಮಾಡುತ್ತಿದ್ದರು ಮತ್ತು ಅವರ ಧಾರ್ಮಿಕ ಶಿಕ್ಷಣಕ್ಕೆ ತಮ್ಮನ್ನು ಬದ್ಧರನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಇವರನ್ನು ಧಾರ್ಮಿಕ ತಂದೆ ಮತ್ತು ಧಾರ್ಮಿಕ ತಾಯಿ ಎಂಬುದಾಗಿ ಕರೆಯಲಾಗುತ್ತಿತ್ತು. ಆ ಅವಧಿಯಲ್ಲಿ ಶಿಕ್ಷಕರು ಮತ್ತು ಕಲಿಯುವವರು ಇಬ್ಬರು ವಿಧಿಯುಕ್ತ ಸಂಪ್ರದಾಯಗಳಲ್ಲಿ ಮತ್ತು ಸಂಕೇತಗಳ ಮತ್ತು ಅವುಗಳ ಅರ್ಥಗಳ ಪರೀಕ್ಷಣೆಯಲ್ಲಿ ತ್ವರಿತವಾಗಿ ಪ್ರಗತಿ ಹೊಂದಿಕೊಳ್ಳುತ್ತಿದ್ದರು. 3ನೇ ಶತಮಾನದಲ್ಲಿ ದೇವಾಲಯಗಳ ಹೊರಗಡೆ ದೀಕ್ಷಾಸ್ಥಾನದ ಉದ್ದೇಶಕ್ಕಾಗಿ ವಿಶೇಷವಾದ ದೀಕ್ಷಾಸ್ಥಾನದ ತೊಟ್ಟಿಗಳನ್ನು ಕಟ್ಟಲಾಗುತ್ತಿತ್ತು. ಇವಕ್ಕೆ ಹೊರಗಿನ ದ್ವಾರ ಮಂಟಪಕ್ಕೆ ಹೊಂದಿಕೊಂಡಿರುವಂತೆ ಖಾಸಗಿ ಕೊಠಡಿಗಳು ಇರುತ್ತಿದ್ದವು. ಇವುಗಳು ಸಾರ್ವಜನಿಕರ ಪ್ರವೇಶಕ್ಕಾಗಿಯೇ ಇದ್ದು ಅವರ ಸಮ್ಮುಖದಲ್ಲಿಯೇ ಖಾಸಗಿಯಾಗಿ ದೀಕ್ಷಾಸ್ಥಾನ ಪಡೆಯುವವರ ಪ್ರತಿಜ್ಞಾವಿಧಿಗಳನ್ನು ನೆರವೇರಿಸಲಾಗುತ್ತಿತ್ತು. ಬದಲಿಯಾಗಿ ಕಾರ್ಯನಿರ್ವಹಿಸುವ ಸಭಾಪಾಲಕರು, ಪಾದ್ರಿಗಳು ಅಭ್ಯರ್ಥಿಯ ಮುಖದ ಮೇಲೆ ತಂದೆ, ಕುಮಾರ, ಪವಿತ್ರಾತ್ಮನ ಹೆಸರಿನಲ್ಲಿ 3 ಬಾರಿ ಊದುವುದರ ಮೂಲಕ ಭೂತೋಚ್ಪಟನೆ ಮಾಡುತ್ತಿದ್ದರು. ದೀಕ್ಷಾಸ್ಥಾನ ಮಾಡಿಸುವ ನೀರನ್ನು ಅದರದಲ್ಲಿರಬಹುದಾದ ದುಷ್ಟಶಕ್ತಿಗಳ ಉಚ್ಚಟನೆಯೊಟ್ಟಿಗೆ ಪ್ರತ್ಯೇಕವಾಗಿ ಒಂದು ವಿಷದವಾದ ನಿಯಮದಲ್ಲಿ ಪವಿತ್ರಗೊಳಿಸಲಾಗುತ್ತಿತ್ತು. ಹಳೆಯ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ತೊರೆಯುವುದನ್ನು ಸೂಚಿಸುವ ಸಲುವಾಗಿ ಅಭ್ಯರ್ಥಿಯನ್ನು ಪೂರ್ಣವಾಗಿ ವಿವಸ್ತ್ರಗೊಳಿಸಲಾಗುತ್ತಿತ್ತು. ನಂತರ ಆತನನ್ನು 3 ಸಲ, ಅಂದರೆ 1ನೇ ಬಾರಿ ತಂದೆಯ ಹೆಸರಿನಲ್ಲಿ, 2ನೇ ಬಾರಿ ಮಗನ ಹೆಸರಿನಲ್ಲಿ ಮತ್ತು 3ನೇ ಬಾರಿ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಎತ್ತಲಾಗುತ್ತಿತ್ತು. ಆತನು ಇನ್ನು ಸಭೆಯ ಸದಸ್ಯನಲ್ಲ ಮತ್ತು ಈ ರೀತಿಯ ಪ್ರತಿಷ್ಠೆಯ ಮೂಲಕವಲ್ಲದೆ ಆತನು ಸಭೆಯ ಸದಸ್ಯನಾಗಲು ಸಾಧ್ಯವೇ ಇಲ್ಲವೆಂದು ತಿಳಿಸುವುದಕ್ಕಾಗಿ ಇವೆಲ್ಲವನ್ನು ದೇವಾಲಯದ ಹೊರಗಡೆಯೇ ನಡೆಸಲಾಗುತ್ತಿತ್ತು. ದೀಕ್ಷಾಸ್ಥಾನದ ನಂತರ ಮುಂದಿನ ಭಾನುವಾರದವರೆಗೂ ಅಭ್ಯರ್ಥಿಯು ಬಿಳಿ ಉಡುಪುಗಳನ್ನು ಮಾತ್ರವೇ ಧರಿಸಬೇಕಾಗುತ್ತಿತ್ತು. ನಂತರದ ದಿನಗಳಲ್ಲಿ ದೀಕ್ಷಾಸ್ಥಾನದ ತೊಟ್ಟಿ ಮತ್ತು ದೇವಾಲಯ ಇವುಗಳಿದ್ದ ಪ್ರತ್ಯೇಕತೆಯನ್ನು ತೆಗೆದುಹಾಕಿ ಇಂತಹ ತೊಟ್ಟಿಗಳನ್ನು ದೇವಾಲಯದ ಆವರಣದಲ್ಲಿಯೇ ಕಟ್ಟಲು ಪ್ರಾರಂಭಿಸಲಾಯಿತು. 3ನೇ ಶತಮಾನದ ಈ ವಿಷದವಾದ ಆಚರಣೆಯನ್ನು ರೋಮನ್ ಮತ್ತು ಗ್ರೀಕ್ ಕ್ಯಾಥೋಲಿಕರು ಈಗಲೂ ಗಣನೀಯ ಮಟ್ಟದಲ್ಲಿ ಇಂದಿನ ದಿನಗಳ ಅಗತ್ಯಗಳಿಗೆ ತಕ್ಕ ಕೆಲವೊಂದು ಬದಲಾವಣೆಗಳೊಂದಿಗೆ ಕಾಪಾಡಿಕೊಂಡು ಬಂದಿದ್ದಾರೆ. ರೋಮನ್ ಸಭೆಯ ದೀಕ್ಷಾಸ್ಥಾನದ ವಿಚಾರ ವಿಧಿಗಳಲ್ಲಿ ಎಲ್ಲವುಗಳು ಸಾರ್ವತ್ರಿಕವಲ್ಲದಿದ್ದರೂ ಅವು ಇಂತಿವೆ. ದೇವರಿ ವಾಕ್ಯ.